ಲಾಕ್ಡೌನ್ ರಿಲ್ಯಾಕ್ಸ್ ಗ್ರೀನ್ ಝೋನ್ ಇರುವಂತಹ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳ ಚಿತ್ರಣ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆದ್ರೆ ಈಗ ಹಾಸನದ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ಗ್ರೀನ್ ಝೋನ್ ಅಲ್ಲಿ ಇದೆ ಹಾಸನ, ಆದ್ರೆ ಹಾಸನದಲ್ಲಿ ನೋ ಅನ್ಲಾಕ್, ಓನ್ಲಿ ಲಾಕ್ಡೌನ್ ಇದೆ. ಶ್ವೇತಾ, ಹಾಸನ ಗ್ರೀನ್ ಝೋನ್ ಇದ್ರು ಸಹ ವ್ಯಾಪಾರ ವಹಿವಾಟಿಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಹಾಸನದ ಚನ್ನರಾಯಪಟ್ಟಣಕ್ಕೆ ಪಾಸಿಟಿವ್ ವ್ಯಕ್ತಿಯೊಬ್ಬ ಬಂದು ಹೋಗಿದ್ದ. ಹೀಗಾಗಿ ಸೀಲ್ ಡೌನ್ ಅನ್ನ ನಾಲ್ಕು ಹಳ್ಳಿಗಳಲ್ಲಿ ಈಗಾಗಲೇ ಸೀಲ್ ಡೌನ್ ಇದೆ. ಜೊತೆಗೆ ಹೆಚ್ಚಿನ ರಿಸ್ಕ್ ನ ತೆಗೆದುಕೊಳ್ಳುವುದು ಬೇಡ ಅನ್ನುವ ಕಾರಣಕ್ಕಾಗಿ ಹಾಸನದಲ್ಲಿ ಲಾಕ್ಡೌನ್ ಅನ್ನ ಮೇ 3ರವರೆಗೆ ಮುಂದುವರಿಸಲಾಗಿದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಮತ್ತು ಹಾಸನ ಜಿಲ್ಲಾಧಿಕಾರಿಯಾದಂತಹ ಆರ್ ಗಿರೀಶ್ ಅವರು ಚರ್ಚೆಯನ್ನ ನಡೆಸಿ ಮೇ 3ರವರೆಗೆ ಲಾಕ್ಡೌನ್ ಅನ್ನ ಮುಂದುವರಿಸುವ ಬಗ್ಗೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹಾಸನದ ಸ್ಥಿತಿಯನ್ನ ನಾವಿಲ್ಲಿ ನೋಡೋದಾದ್ರೆ ಶ್ವೇತಾ, ಇಲ್ಲಿ ಗಮನಿಸುವುದು ನಾವೀಗ ಎಪಿಎಂಸಿ ಆವರಣದಲ್ಲಿದ್ದೇವೆ. ಎಪಿಎಂಸಿ ಆವರಣದ ದೃಶ್ಯಗಳನ್ನ ನೀವು ನೋಡ್ಬೋದು. ಎಪಿಎಂಸಿ ವಾಹನ ಆವರಣದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ವಾಹನಗಳು ಪ್ರತಿನಿತ್ಯ ಬರ್ತಿದ್ವು. ಆದ್ರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬಂದಿಲ್ಲ, ಓಡಾಟವೂ ಸಹ ಇಲ್ಲ, ಜನರು ಸಹ ಇಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪ್ರತಿನಿತ್ಯ ಇರ್ತಾ ಇದ್ರು. ಆದ್ರೆ ಎಪಿಎಂಸಿ ಆವರಣದಲ್ಲಿ ಇಂದು ಜನರು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ, ಅತ್ಯಂತ ವಿರಳ ಸಂಖ್ಯೆಯಲ್ಲಿ ಜನರು ಇದ್ದಾರೆ. ವಾಹನಗಳ ಓಡಾಟ ಇಲ್ಲ, ಜನರ ಓಡಾಟವೂ ಸಹ ಇಲ್ಲ. ಲಾಕ್ಡೌನ್ ಮೇ 3ರವರೆಗೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನರು ಇನ್ನೂ ಸಹ ಬೀದಿಗಿಳಿದಿಲ್ಲ, ವಾಹನ ಸವಾರರು ಸಹ ಬೀದಿಗಿಳಿದಿಲ್ಲ. ಇನ್ನು ನೀವು ಈ ಭಾಗದಲ್ಲಿ ನೋಡ್ಬೋದು, ಪೊಲೀಸರು ಕಟ್ಟೆಚ್ಚರವನ್ನ ಮತ್ತು ಬಿಗಿ ಬಂದೋಬಸ್ತನ್ನ ಇನ್ನೂ ಸಹ ಮುಂದುವರಿಸಿದ್ದಾರೆ. ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ಇನ್ನೂ ಸಹ ಹಾಸನ ಮುಂದುವರೆದಿದೆ. ಆ ಎಲ್ಲ ಅಗತ್ಯ ಕ್ರಮಗಳನ್ನು ಸಹ ಹಾಸನ ಜಿಲ್ಲಾಡಳಿತ ತೆಗೆದುಕೊಂಡಿರುವಂತಹದ್ದು ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಯಾವುದೇ ಖಾಸಗಿ ವಾಹನಗಳಿರಲಿ ಅಥವಾ ಬೇರೆ ಬೇರೆ ವಾಹನಗಳಿರಲಿ ಇನ್ನೂ ಸಹ ರಸ್ತೆಗಿಳಿದಿಲ್ಲ. ಕೆಲವೊಂದು ಸರ್ಕಾರಿ ತರುತ್ತಿರುವಂತಹ ವಾಹನಗಳನ್ನ ಹೊರತುಪಡಿಸಿದ್ರೆ ಯಾವುದೇ ವಾಹನಗಳು ಸಹ ರಸ್ತೆಗೆ ಇಳಿದಿಲ್ಲ. ಒಟ್ಟಾರೆ ಹಾಸನದ ಚಿತ್ರಣ ಇದಾಗಿದೆ. ಇದು ಸಂತೇಪೇಟೆಯ ಮುಖ್ಯ ರಸ್ತೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಟವನ್ನ ನಡೆಸ್ತಾ ಇದ್ವು. ಅಂದ್ರೆ ಲಾಕ್ಡೌನ್ ಹಿಂದೆ, ಲಾಕ್ಡೌನ್ ನಂತರದಲ್ಲಿ, ಈಗ ಲಾಕ್ಡೌನ್ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಹಾಗೆ ವಾಹನ ಓಡಾಟಗಳು ಅತ್ಯಂತ ವಿರಳವಾಗಿದೆ. ಮೇ 3ರವರೆಗೆ ಹಾಸನದಲ್ಲಿ ಲಾಕ್ಡೌನ್ ಮುಂದುವರಿಯುವ ಕಾರಣಕ್ಕಾಗಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯ ವಾಹನಗಳು ರಸ್ತೆಗೆ ಇಳಿದಿಲ್ಲ. ವಾಹನಗಳು ರಸ್ತೆಗೆ ಇಳದೇ ಇರೋದ್ರಿಂದ ರಸ್ತೆಗಳು ಖಾಲಿ ಖಾಲಿ ಇವೆ. ಜೊತೆಗೆ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಇನ್ನೂ ಆರಂಭವಾಗಿಲ್ಲ.